ಹಾಯ್, ನಾನು ಇನ್ಸ್ಟಾಗ್ರಾಮ್ನಲ್ಲಿ ಆಗಾಗ ಆಸ್ಕ್ ಮೀ ಎನಿಥಿಂಗ್ ಅಂತ ಕೇಳ್ತಾ ಇರ್ತೀನಿ. ಈಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಗೆ 2 ದಿನ ಬಾಕಿ ಉಳಿದಿದ್ದಾವೆ. ಈಗ ತುಂಬ ವಿದ್ಯಾರ್ಥಿಗಳು ನಾನು ಚೆನ್ನಾಗಿ ಓದಿದ್ದೀನಿ ಆದರೆ ಎಕ್ಸಾಮ್ನಲ್ಲಿ ಫೇಲ್ ಆದರೆ ಅಂತ ಭಯ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಹಾಗೆ ತುಂಬ ವಿದ್ಯಾರ್ಥಿಗಳು ನಾನು ಚೆನ್ನಾಗಿ ಓದಿದ್ದೀನಿ ಆದರೆ ಎಕ್ಸಾಮ್ ಹಾಲಲ್ಲಿ ಮರ್ತು ಹೋಗುತ್ತೆ, ಏನು ಮಾಡಬೇಕು ಅಂತ ಕೇಳ್ತಾ ಇದ್ರು. ಈ 2 ಪ್ರಶ್ನೆಗಳಿಗೆ ಉತ್ತರ ಏನು ಅಂತ ಹೇಳಿದ್ರೆ, ಎಕ್ಸಾಮ್ ಹಾಲಲ್ಲಿ ನಮ್ಮ ಮೈಂಡ್ ಏನಿರುತ್ತೆ ಅದನ್ನು ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗಿರುತ್ತೆ ಅಷ್ಟು ಚೆನ್ನಾಗಿ ಎಕ್ಸಾಮನ್ನು ಬರೆಯೋದಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಹಾಗಿದ್ರೆ ಮೈಂಡನ್ನು ಯಾವ ರೀತಿ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಬಹುದು ಅದನ್ನು ತಿಳ್ಕೊಳ್ಳೋದಾದ್ರೆ, ಈಗ ಯಾವುದೇ ಎಕ್ಸಾಮ್ ಆಗಿರಲಿ, ಅಂದರೆ SSLC, PUC, ಡಿಗ್ರಿ, ಯಾವುದೇ ಎಕ್ಸಾಮ್ ಆಗಿರಲಿ, ಎಕ್ಸಾಮ್ ಬರಿತಾ ಇರುವಂತಹ ಮೇನ್ ಪರ್ಪಸ್ ಏನಾಗಿರುತ್ತೆ? ಹಾಂ, ಪರ್ಸೆಂಟೇಜ್ ಆಗಬೇಕು, ಅದಕ್ಕಿಂತ ಮೇನ್ ಪರ್ಪಸ್ ಏನಾಗಿರುತ್ತೆ? ಎಕ್ಸಾಮನ್ನು ಪಾಸ್ ಆಗೋದು. ಈಗ ನೀವು ಒಂದು ಸಬ್ಜೆಕ್ಟ್ ಇದೆ, ಅದರ 60% ಸಿಲೆಬಸ್ಸನ್ನು ಕವರ್ ಮಾಡಿದ್ದೀರ ಅಥವಾ 80% ಸಿಲೆಬಸ್ಸನ್ನು ಕವರ್ ಮಾಡಿದ್ದೀರ. ಸೊ ಅಷ್ಟು ಸಿಲೆಬಸ್ಸನ್ನು ಪರ್ಫೆಕ್ಟಾಗಿ ಓದಿದ್ರ ಅಂತ ಹೇಳಿದ್ರೆ, ಆ ಒಂದು ಸಬ್ಜೆಕ್ಟ್ ಏನಿದೆ ಅಂದರೆ 100 ಮಾರ್ಕ್ಸ್ನ ಎಕ್ಸಾಮ್ ಏನಿದೆ ಅದರಲ್ಲಿ 35 ಮಾರ್ಕ್ಸ್ ಅಂತೂ ಈಸಿಯಾಗಿ ಪಡೆದುಕೊಳ್ತೀರಿ. ಹ್ಞೂ, ಅಂದರೆ ಪಾಸ್ ಆಗೋದು ಅಂದರೆ ತುಂಬ ಈಸಿ, ಹೌದಾ? ಹಾಗಿದ್ದಾಗ ಎಕ್ಸಾಮ್ ಬರೆಯೋದಕ್ಕೆ ಹೋಗಬೇಕಾದ್ರೆ ಪಾಸಿಂಗ್ ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ. ಸೊ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪಾಸಿಂಗ್ ಮಾರ್ಕ್ಸ್ ಏನಿದೆ ಅದನ್ನು ಕರೆಕ್ಟಾಗಿ ಬರಿತೀನಿ, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಸ್ಟಾರ್ಟಿಂಗಲ್ಲಿ ಹೋಗೋದು ಎಕ್ಸಾಮ್ ಹಾಲಿಗೆ. ಅಂದರೆ ಪಾಸ್ ಅಂತೂ ಆಗ್ತೀನಿ, ಆ ಕಾನ್ಫಿಡೆನ್ಸ್ ಇಟ್ಕೊಂಡು ಎಕ್ಸಾಮ್ ಹಾಲ್ಗೆ ಎಂಟ್ರ್ ಆಗೋದು. ಅದ ನಂತರ ಸ್ಟಾರ್ಟಿಂಗಲ್ಲಿ ಏನು ಆನ್ಸರ್ ಬರೀತೀರ ಅದನ್ನು ಬರಿಬೇಕಾದ್ರೆ ಪರ್ಫೆಕ್ಟಾಗಿ ಬರೆಯೋದು. ಅಂದರೆ ಪಾಸಿಂಗ್ ಮಾರ್ಕ್ಸ್ಗೆ 35 ಮಾರ್ಕ್ಸ್ ಬೇಕು. ಸೈನ್ಸ್ ವಿದ್ಯಾರ್ಥಿಗಳಾಗಿದ್ದರೆ 70 ಮಾರ್ಕ್ಸ್ನ ಎಕ್ಸಾಮ್ ಇರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇವುಗಳಿಗೆ 21 ಮಾರ್ಕ್ಸ್ ಬೇಕು. ಅಷ್ಟಂತೂ ಕರೆಕ್ಟಾಗಿ ಬರಿತೀನಿ ಅಂತ ಸ್ಟಾರ್ಟಿಂಗ್ನಲ್ಲಿ 1 ಮಾರ್ಕ್ಸ್ ಕೂಡ ಕಟ್ಟಾಗಬಾರ್ದು. ನೀವು ಅಟೆಂಡ್ ಮಾಡ್ತಾ ಇರುವಂಥ ಕ್ವಶನ್ಸ್ಗಳಲ್ಲಿ 1 ಮಾರ್ಕ್ಸ್ ಕೂಡ ಕಟ್ಟಾಗಬಾರ್ದು. ಆ ರೀತಿ ಆನ್ಸರ್ ಮಾಡ್ತಾ ಹೋಗೋದು. ಸೊ ಅದನ್ನು ಆನ್ಸರ್ ಮಾಡಿದಂತ ಏನಾಗುತ್ತೆ, ಹಾಂ ನಾನು ಪಾಸ್ ಅಂತೂ ಆಗ್ತೀನಿ, ಇದಿಷ್ಟು ಕ್ವಶನ್ಗೆ ನಾನು ಕರೆಕ್ಟಾಗಿ ಆನ್ಸರ್ ಬರೆದಿದ್ದೀನಿ, ಆ ಕಾನ್ಫಿಡೆನ್ಸ್ ಬರುತ್ತೆ. ಆವಾಗೇನಾಗುತ್ತೆ, ಉಳಿದಂತಹ ಕ್ವಶನ್ಸ್ ಏನಿದ್ದಾವೆ ಅವುಗಳಲ್ಲೂ ಕೂಡ 1 ಮಾರ್ಕ್ಸ್ ಕೂಡ ಕಟ್ ಆಗಬಾರ್ದು. ಆ ರೀತಿ ಬರಿತಾ ಹೋಗೋದು. ಅಥವಾ ನಿಮಗೇನು ನಾಲೆಜ್ ಇದೆ ಅದನ್ನು 100% ಪ್ರೆಸೆಂಟ್ ಮಾಡೋದು ಆನ್ಸರ್ ಪೇಪರ್ ಮೇಲೆ. ಸೊ ಸ್ಟಾರ್ಟಿಂಗ್ನಲ್ಲಿ ಪಾಸ್ ಆಗಬೇಕು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು 1 ಮಾರ್ಕ್ಸ್ ಕೂಡ ಕಟ್ ಆಗಬಾರ್ದು. ಆ ರೀತಿ ಆನ್ಸರ್ ಬರೆಯೋದು. ಅಕಸ್ಮಾತ್ ಒಂದು 2 ಮಾರ್ಕ್ಸ್ ಕಟ್ಟಾದರೂ ಓಕೆ, ನೋ ಪ್ರಾಬ್ಲಮ್, ಮತ್ತು ಕ್ವಶನ್ಸ್ ಇದ್ದಾವೆ. ಹಾಂ, ಆ ರೀತಿ ಆನ್ಸರ್ ಬರೆಯೋದು ಅಂದರೆ ಪಾಸಿಂಗ್ ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ, ಪಾಸ್ ಆಗ್ತೀನಿ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಪರ್ಫೆಕ್ಟಾಗಿ ಆನ್ಸರ್ ಬರೆಯೋದು. ಪಾಸಿಂಗ್ ಮಾರ್ಕ್ಸ್ಗೆ ಇರುವಂತಹ ಕ್ವಶನ್ಸ್ ಅಟೆಂಡ್ ಮಾಡಿದ ನಂತರ ಉಳಿದ ಕ್ವಶನ್ಸಲ್ಲೂ ಕೂಡ, ಅಂದರೆ ನಾನೀಗ ನಾನು ಬೆಸ್ಟ್ ಪ್ರೆಸೆಂಟ್ ಮಾಡ್ತೀನಿ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಆನ್ಸರನ್ನು ಬರಿತಾ ಹೋಗೋದು. ಇದರಿಂದ ಏನಾಗುತ್ತೆ ಅಂತೇಳಿದ್ರೆ, ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ. ಎಕ್ಸಾಮ್ ಹಾಲ್ಗೆ ಎಂಟ್ರ್ ಆದಾಗಿಂದ ಎಕ್ಸಾಮ್ ಮುಗಿಯೋವರೆಗೂ ಕೂಡ ರಿಲ್ಯಾಕ್ಸ್ ಆಗಿರುತ್ತೆ. ಮೈಂಡ್ ರಿಲ್ಯಾಕ್ಸ್ ಇಟ್ಕೊಂಡು ಎಕ್ಸಾಮನ್ನು ಬರಿತಾ ಇದ್ರೆ ಅಂತೇಳಿದ್ರೆ, ನಿಮ್ಮ ನಾಲೆಜ್ ಏನಿದೆ ಅದರ ಪ್ರಕಾರ ನೀವು 100%ನ ಆನ್ಸರ್ ಪೇಪರ್ನ ಪ್ರೆಸೆಂಟ್ ಮಾಡಿರ್ತೀರಾ. ಸೊ ನಿಮ್ಮ ನಾಲೆಜಿನ ಪ್ರಕಾರ, ಅಥವಾ ನೀವು ಓದಿರುವಂತಹ ವಿಷಯದ ಆಧಾರದ ಮೇಲೆ ನೀವು ನಿಮ್ಮ ಬೆಸ್ಟನ್ನು ಆನ್ಸರ್ ಪೇಪರಲ್ಲಿ ಪ್ರೆಸೆಂಟ್ ಮಾಡ್ಬೋದು, ಅಂದರೆ ಎಕ್ಸಾಮ್ನಲ್ಲಿ ಪ್ರೆಸೆಂಟ್ ಮಾಡ್ಬೋದು. ಸೊ ಆಲ್ ದ ಬೆಸ್ಟ್, ಜೈ ಹಿಂದ್, ವಂದೇ ಮಾತರಂ.